ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಹೆಲ್ದಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದು ಬಂದು ಹೆಸರು ಕಾಳು ಪಲ್ಯ ಅಥವಾ ಗ್ರೇವಿ ಏನಂತ ಬೇಕಾದರೂ ಹೇಳ್ಬೋದು. ಬನ್ನಿ ಅದು ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಟೊಮ್ಯಾಟೊ, ಒಂದು ಇಂಚಷ್ಟು ಶುಂಠಿ, ಹಾಗೆ ಒಂದು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ತಗೊಂಡಿದ್ದೀನಿ. ಇದನ್ನು ಹಾಗೆ ಡ್ರೈ ರೀತಿಯಲ್ಲೂ ಮಾಡ್ಬೋದು, ಬಟ್ ಸ್ವಲ್ಪ ಗ್ರೇವಿ ಬೇಕು ಅಂತ, ಸೆಮಿ ಗ್ರೇವಿ ಬೇಕು ಅಂತ ಹೇಳಿ ನಾನು ಇದನ್ನೆಲ್ಲ ರುಬ್ಕೊತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ, ಗ್ರೇವಿ ಥಿಕ್ನೆಸ್ಗೋಸ್ಕರ ಅಷ್ಟೇ. ಇಲ್ಲಾಂದರೆ ತೆಂಗಿನಕಾಯಿ ಏನು ಬೇಡ ಆಗಿತ್ತು. ಈ ಒಂದು ರೆಸಿಪಿ ಏನಿದೆ, ಇದು ಇಡ್ಲಿ ಇಡ್ಲಿಗಿಂತ ದೋಸೆ, ಚಪಾತಿ, ರೊಟ್ಟಿ ಇದಕ್ಕೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈವನ್ ನೀವು ಅನ್ನದ ಜೊತೆ ಕೂಡ ತಿನ್ಬೋದು, ಬಿಸಿ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಹೆಸರು ಕಾಳನ್ನ ರಾತ್ರಿನೇ ನೆನೆ ಹಾಕಿದ್ದೆ, ಸೊ ಅದನ್ನು ಕೂಡ ತಗೊಂಡಿದ್ದೀನಿ. ಇವಾಗ ಒಂದು ಕುಕ್ಕರಿಗೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತ ಇದ್ದೀನಿ. ಅದಕ್ಕೆ ಒಗ್ಗರಣೆಗೆ ಅಂತ ಹೇಳಿ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ, ಒಂದು ಅರ್ಧ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ಈ ಒಂದು ಹೆಸರು ಕಾಳೇನಿದೆ ತುಂಬಾ ಹೆಲ್ತ್ಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನಾನು ಬರೀ ಹೆಸರು ಕಾಳೆ ಇದ್ದರೆ ಅಷ್ಟು ಟೇಸ್ಟ್ ಸಿಗಲ್ಲ ಅಂತ ಹೇಳಿ ಆಲೂಗಡ್ಡೆ ಹಾಗೆ ಹೂಕೋಸನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಬೋದು, ನಾನು ಇಲ್ಲದೇ ಇರೋ ಕಾರಣ ಹಾಕಿಲ್ಲ. ಸೊ ಇದನ್ನೆಲ್ಲ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೆಸರು ಕಾಳು ತುಂಬಾ ಪ್ರೋಟೀನ್ ಹಾಗೂ ಫೈಬರ್ ಇರುವಂಥ ಕಾಳಿದು. ಯಾರಾದರೂ ಡಯಟ್ ಮಾಡ್ತಾ ಇದ್ದೀವಿ ಅಂದರೆ ಅವ್ರಿಗೆ ತುಂಬಾ ಉಪಯುಕ್ತವಾದದ್ದು ಅಂತಲೇ ಹೇಳ್ಬೋದು. ನಾನಿಲ್ಲಿ 1 ಚಮಚ ಅರಿಶಿನ ಕೂಡ ಹಾಕ್ಕೊತಾ ಇದ್ದೀನಿ, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಲೇ ಫ್ರೈ ಮಾಡಬೇಕಾಗತ್ತೆ. ಸೊ ಮೊಳಕೆ ಹೆಸರು ಕಾಳನ್ನ ಮೊಳಕೆ ಕಟ್ಟಿರೋ ಕಾಳನ್ನ ಕೂಡ ಹಾಗೆ ನೀವು ಸಲಾಡ್ ರೂಪದಲ್ಲೂ ಕೂಡ ತಿನ್ಬೋದು. ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಹೆಸರು ಕಾಳಿನಲ್ಲಿ. ನಮಗೆ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ, ಹಾಗೆ ಸಣ್ಣ ಆಗ್ಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಮಕ್ಕಳಿಗೂ ಕೂಡ ಸ್ನ್ಯಾಕ್ಸಿಗೆ ಮೊಳಕೆ ಕಾಳನ್ನ ದಾಳಿಂಬೆ ಎಲ್ಲ ಹಾಕಿ ಕಾರ್ನ್ ಎಲ್ಲ ಹಾಕಿ ಸಲಾಡ್ ರೀತಿಯಲ್ಲಿ ಮಾಡಿಕೊಟ್ರೆ ಇಷ್ಟಪಟ್ಟು ಕೂಡ ತಿಂತಾರೆ. ನಾನಿಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ರುಬ್ಬುವಾಗ ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ನಾನು ಈ ಮಸಾಲೆನೆಲ್ಲ ಫಸ್ಟು ಮಿಕ್ಸಿಗೆ ಹಾಕಿಬಿಡ್ತಿದ್ದೆ, ಬಟ್ ಆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಆಯಿಲಲ್ಲಿ ಫ್ರೈ ಮಾಡಿದ ಟೇಸ್ಟು ತುಂಬಾ ಚೆಂದ ಅನಿಸುತ್ತೆ, ಅದಕ್ಕೋಸ್ಕರ ಇದನ್ನು ಮಿಕ್ಸಿಗೆ ಹಾಕೋದಿಲ್ಲ. ಈ ರೀತಿ ತರಕಾರಿಗಳ ಜೊತೆಗೇ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ರುಬ್ಬಿರೋ ಮಿಶ್ರಣ ಕೂಡ ಇದಕ್ಕೆ ಹಾಕಿ ನಮಗೆ ನೀರು ಎಷ್ಟು ಬೇಕು, ಥಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನೀರನ್ನ ಹಾಕಿ 2 ವಿಸಲ್ ಬಂದರೆ ಸಾಕಾಗತ್ತೆ. ಯಾಕೆಂದರೆ ರಾತ್ರಿಯೆಲ್ಲ ನೆನೆಸಿರೋ ಕಾಳಾಗಿರೋದ್ರಿಂದ ತುಂಬ ಹೊತ್ತು ಬೇಕಾಗೋದಿಲ್ಲ ಕುಕ್ಕಾಗೋದಕ್ಕೆ, ಬೇಗನೆ ಆಗ್ಬಿಡುತ್ತೆ, 2 ವಿಸಲ್ ಸಾಕಾಗತ್ತೆ. ನಾವು ಸಾಲ್ಟ್ ಆಲ್ರೆಡಿ ಹಾಕಿದ್ದೀವಿ, ಒಂದು ಸಾರಿ ಟೇಸ್ಟ್ ನೋಡಿ ನೀವು ಬೇಕಾದರೆ ಹಾಕ್ಕೋಬೋದು. ತುಂಬಾ ಒಳ್ಳೆ ರಿಚ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು, ತುಂಬಾ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತಲೇ ಕೂಡ ಹೇಳ್ಕೋಬೋದು ಇದನ್ನು. ಹಾಗೆ ಹಸಿ ಕಾಳು ಯಾರಾದರೂ ಇಷ್ಟ ಆಗಲ್ಲ ಅಂದರೆ ಈ ರೀತಿ ಕೂಡ ಸೇವಿಸ್ಬೋದು, ಅಥವಾ ಈ ಗಣೇಶನಿಗೆ ಉಸ್ಲಿ ಮಾಡ್ತೀವಿ ಅಲ್ವಾ, ಆ ರೀತಿ ಕೂಡ ಉಸ್ಲಿ ಥರ ಮಾಡಿಕೊಂಡು ಕೂಡ ಒಗ್ಗರಣೆ ಮಾಡಿಕೊಂಡು ಕೂಡ ಸೇವಿಸ್ಬೋದು. ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋದರಿಂದ ಶುಗರ್ ಅವ್ರಿಗಿರ್ಬೋದು, ಹಾರ್ಟ್ ಅವ್ರಿಗಿರ್ಬೋದು, ಅಥವಾ ಕೊಲೆಸ್ಟ್ರಾಲ್ ಇರೋರಿಗಿರ್ಬೋದು, ಎಲ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಈ ರೀತಿ ವಾರದಲ್ಲಿ 1-2 ಸಲನಾದ್ರೂ ನಮ್ಮ ಅಡುಗೆಯಲ್ಲಿ ಈ ಒಂದು ಐಟಮ್ಸ್ ಇದ್ದರೆ ಹೆಲ್ತ್ಗೆ ತುಂಬಾ ಒಳ್ಳೆಯದಾಗತ್ತೆ. ಸೊ ನಾನು ಆಗಲೇ ಹೇಳ್ದಾಗೆ 1-2 ವಿಸಲ್ ಆದರೆ ಸಾಕಾಗತ್ತೆ, ನಮ್ಮ ಗ್ರೇವಿ ರೆಡಿಯಾಗೋಗುತ್ತೆ. ಬಿಸಿ ಅನ್ನಕ್ಕೆ ತುಪ್ಪದ ಒಟ್ಟಿಗೆ ತಿಂದರೂ ಕೂಡ ತುಂಬಾ ಅದ್ಭುತವಾಗಿರುತ್ತೆ, ಇಲ್ಲಾಂದರೆ ಚಪಾತಿ ದೋಸೆ ಯಾವುದಕ್ಕಾದ್ರೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು.
ಇವಾಗ ವಿಸಲ್ ಕಂಪ್ಲೀಟಾಗಿ ಕೂಲಾಗಿದೆ, ನೋಡ್ತಾ ಇರ್ಬೋದು. ನಾನು ಸೆಮಿ ಗ್ರೇವಿ ಟೈಪ್ನಲ್ಲಿ ಮಾಡ್ಕೊಂಡಿದ್ದೀನಿ. ನಾನು ದೋಸೆಗೆ ಮಾಡಿರೋದ್ರಿಂದ ಇಷ್ಟೇ ಗ್ರೇವಿ ಸಾಕಾಗುತ್ತೆ. ಇನ್ ಕೇಸ್ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡ್ರೆ ಆಗುತ್ತೆ. ಬ್ರೇಕ್ಫಾಸ್ಟಿಗೆ, ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಕೂಡ ಯಾವಾಗಲೂ ಚಟ್ನಿ ತಿಂದು ಬೋರ್ ಆಗಿರುತ್ತೆ. ಹಾಗೆ ಈ ವೆದರ್ಗೆ ಚಟ್ನಿ ತಿನ್ನೋದು ಅಂದರೆ ಬೋರ್ ಆಗುತ್ತೆ. ಈ ರೀತಿ ಸ್ಪೈಸಸ್ಸು, ಮಸಾಲೆ ಇರೋವಂಥ ಐಟಮ್ಸ್ನ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಸೊ ಈ ರೀತಿ ಮಾಡಿಕೊಂಡಾಗ ಬೆಳಗ್ಗೆ ಬೆಳಗ್ಗೆ ಆ ಮೋಡ ಇರೋದ್ರಿಂದ ಈ ರೀತಿ ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ಈ ಒಂದು ಗ್ರೇವಿನ ಮಾಡ್ಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಒಂದು ಕಪ್ ಕಾಫಿ ಇದ್ರಂತೂ ಸ್ವರ್ಗ ಅಂತಲೇ ಹೇಳ್ಬೋದು. ಸೊ ಈ ಒಂದು ರೆಸಿಪಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಅಕಸ್ಮಾತ್ ನೀವು ಆಲ್ರೆಡಿ ಮಾಡ್ತಾ ಇದ್ದರೆ ಇನ್ಯಾವ ರೀತಿನಾದರೂ ಮಾಡ್ಬೋದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಾನು ಇವತ್ತಿಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.